ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಹಾಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ. ನಾವು ನವದುರ್ಗೆಯರ ಪೂಜೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನವರಾತ್ರಿ ಪ್ರಾರಂಭ ಮಾಡೋದು ಯಾವ ಥರ, ಅದರಲ್ಲಿ ಏನು ಮಹಾವಿಶೇಷಗಳು ಅಂತಲೂ ಹೇಳಿದ್ದೀನಿ. ಇವತ್ತು ಕನ್ಯಾ ಮುತ್ತೈದೆ, ಅದನ್ನು ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಕನ್ಯಾ ಮುತ್ತೈದೆ ಅಂದರೆ ಮದುವೆ ಇಲ್ಲದ ಹುಡುಗಿ, ಒಂದದು ಋತುಮತಿ ಆಗಿರಬಾರ್ದು ಅಂಥ ಹುಡುಗಿಗೆ ಮಡ್ಲಕ್ಕೆ ಕಟ್ಟೋದಿದು. ನಾವು 9 ದಿವಸನೂ ನೀವು ಕಳಸ ಇಟ್ಟು ಪೂಜೆ ಮಾಡಿ, ನೀವು ದೇವರನ್ನ ಕೂರಿಸ್ಬೇಕು ಅಂತ ಇದ್ದೀರಾ ಅಲ್ಲಿ ಕಳಸ ಇಟ್ಟು ಪೂಜೆ ಮಾಡಿರಿ. ಕಳಸ ಯಾವ ಥರ ಇಡೋದು ಅಂತ ಎಲ್ಲ ಲಿಂಕಲ್ಲಿ ಹಾಕಿರ್ತೀವಿ, ನೀವು ಅದನ್ನು ನೋಡಿಕೊಂಡು ನೀವು ಕಳಸ ಇಟ್ಟು ಪೂಜೆ ಮಾಡ್ಕೋಬೋದು. ಇಲ್ಲ ನವದುರ್ಗೆಯರಲ್ಲಿ ಕಳಸ ಯಾವ ಥರ ಇಡೋದು ಅನ್ನೋದು ತೋರಿಸಿದ್ದೀವಿ, ನೀವು ಅದನ್ನು ನೋಡಿದಾಗಲೂ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು 9 ದಿವಸನೂ ನವರಾತ್ರಿ ನಲ್ಲಿ ಪುಸ್ತಕ ಓದಬೇಕು, ಪೂರ್ತಿ ಓದಬೇಕು. ಪೂರ್ತಿ ಓದೋದು ಅಂದರೆ 16 ಅಧ್ಯಾಯನೂ ಓದಬೇಕು, 17 ಅಧ್ಯಾಯನೂ ಓದಬೇಕು. ಇದು ಪಾರ್ವತಿ ಕಲ್ಯಾಣ ಅಂತ ಐತೆ ಕೊನೆಯಲ್ಲಿ, ಲಾಸ್ಟಲ್ಲಿ 17 ಅಧ್ಯಾಯದಿಂದ ಅದನ್ನು ಓದಬೇಕು. ನಮಸ್ತೆಸ್ತು ಮಹಾಮಾಯ ಬೆಳಗ್ಗೆ ಸಂಜೆ 2 ಟೈಮು ಹೇಳಬೇಕು. ಐಗಿರಿ ನಂದಿನಿ ನೀವು ಪುಸ್ತಕ ನೋಡಿಕೊಂಡೆ, ನೀವು ಹೇಳಕ್ಕೆ ಬರಲಿಲ್ಲ ಅಂದರೆ ಪುಸ್ತಕ ನೋಡಿಕೊಂಡೇ ಅದನ್ನು ಬೆಳಗ್ಗೆ ಸಂಜೆ 2 ಟೈಮು ಹೇಳಬೇಕು. ನೀವು ಈ ಥರ ಪುಸ್ತಕ ಓದಿ 9 ದಿವಸನೂ ಮುಗಿಸಿ, 9 ದಿವಸ ಆದಮೇಲೆ ವಿಜಯದಶಮಿ ದಿವಸ ಒಂದು ಹುಡುಗಿಗೆ, ಒಂದು 3 ಜನ ಹುಡುಗಿದಿರಾಗ್ಬೋದು ಅಥವಾ ಒಂದೇ ಹುಡುಗಿಗಾಗ್ಬೋದು, 5 ಜನ ಹುಡುಗಿದಿರಾಗ್ಬೋದು ಅಥವಾ 9 ಜನ ಹುಡುಗಿದಿರಾಗ್ಬೋದು, ಒಂದು ಹುಡುಗಿಯಿಂದ 9 ಜನ ಹುಡುಗಿದವ್ರಿಗೂ ನಿಮಗಿಷ್ಟ, ನಿಮ್ಮ ಮನೆ ಹತ್ರ ಹೆಂಗೆ ಸಿಗುತ್ತಾರೋ ಏನೋ ಗೊತ್ತಿರಲ್ಲ, ಅದರಿಂದ ಆ ಥರ ನಾನು ನಿಮಗೆ ಚಾಯ್ಸ್ ಕೊಟ್ಟಿದ್ದೀನಿ. ಮೊದಲೇ ಹೇಳಬೇಕು, ನಿಮ್ಮ ಹುಡುಗಿಗೆ ನಾವು ನಾಳೆ ಪಾದ ಪೂಜೆ ಮಾಡಿ ಮಡ್ಲಕ್ಕಿ ಕೊಡ್ತೀವಿ ನಿಮ್ಮ ಹುಡುಗಿಗೆ, ಅದಕ್ಕೆ ನೀವು ಒಪ್ಕೊತೀರಾ, ನಿಮ್ಮನೆಗೆ ಬಂದು ಕೊಡ್ತೀವಿ ಅಥವಾ ನೀವೇ ನಮ್ಮನೆ ಕರ್ಕೊಂಬಂದ್ರೂ ಅಲ್ಲೇ ಪೂಜೆ ಮಾಡ್ತೀವಿ. ನೀವು ಅಲ್ಲೇ ಹುಡುಕೊಂಡು ಹೋಗಿ ಹುಡುಗಿನ ಅಲ್ಲೇ ಪೂಜೆ ಮಾಡಿ ಅವಳಿಗೆ ತಂಬುಲ ಕೊಟ್ಟು ಬರೋದು ಒಳ್ಳೆಯದು. ಅಥವಾ ಅವರೇ ಅಕ್ಕಪಕ್ಕದವರಾದರೆ ಮನೆಗೆ ಕರೆದು, ನೀವು ಕರೆದು ಕುಂಡ್ರಿಸಿ ಒಂದು ಚೇರ್ ಮೇಲೆ ಕುಂಡ್ರಿಸಿ ಆ ಹುಡುಗಿಗೆ ಕಾಲು ತೊಳಿಬೇಕು. ಕಾಲು ತೊಳೆದು ಒಂದು ಮಣೆ ಹಾಕ್ರಿ, ಮಣೆ ಮೇಲೆ ಕಾಲಿಟ್ಟು ಕಾಲು ಕೆಳಗಡೆ ಒಂದು ತಟ್ಟೆ ಇಟ್ಟು ನೀವು ಕಾಲು ತೊಳೆದು ಅದು ಬಟ್ಟೆ ತಗೊಂಡು ಒರೆಸಿ ಅದನ್ನು ವಿಭೂತಿ ಹಚ್ಚಿ ಕುಂಕುಮ ಅರಶಿನ ಗಂಧ ಅಕ್ಷತೆ ಇಟ್ಟು ಹೂವು ಹಾಕಿ ಅದಕ್ಕೆ ಊದ್ಗಡ್ಡೆ ಬೆಳಗಿ ಕರ್ಪೂರ ಬೆಳಗಿ, ಆಮೇಲೆ ಏನಾದರೂ ನೀವು ಮಾಡಿರ್ತೀರಲ್ಲ ಚರ್ಪು ಅದನ್ನು ನೈವೇದ್ಯ ಮಾಡಿ ತಿನ್ನಕ್ಕೆ ಕೊಟ್ಟರೆ ಆ ಹುಡುಗಿಗೆ. ತಿಂದಾದಮೇಲೆ ಆ ಹುಡುಗಿಗೆ ಹಣೆ ಕುಂಕುಮ ಇಟ್ಟು ಹೂ ಮುಡಿಸಿ, ಇದು ನೀವು ತೊಗೊಂಡೋಗಿರೋದು ತಾಂಬೂಲ, ಏನು ತೊಗೊಂಡೋಗಿರ್ತೀರ, ಒಂದು ಜಾಕೆಟ್ ಬಟ್ಟೆ ಬಿಳೆದೆಲೆ ಅಡಿಕೆ ತಕ್ಷಣೆ ತೆಂಗಿನಕಾಯಿ ಬಾಳೆಹಣ್ಣು ಇನ್ನೇನಾದರೂ ಹಣ್ಣಿದ್ರೆ ಹಣ್ಣು, ಏನಾದ್ರು ಸ್ವೀಟ್ ಮಾಡಿದರೆ ಒಂದು ಸ್ವೀಟು, ಮಡ್ಲಕ್ಕಿ ಇದನ್ನೆಲ್ಲ ಆವತ್ತಿನ ದಿವಸ ನೀವು ಹುಡುಗಿಗೆ ಕೊಟ್ಟು. ಮಡ್ಲಕ್ಕಿಗೆ ಏನು ಅಂದರೆ ಹುಡುಗಿಗೆ ಇದು ಚಾಮುಂಡೇಶ್ವರಿ ಪೂಜೆ ಮಾಡ್ತಾ ಇರೋದು, ಕನ್ಯಾ ಮುತ್ತೈದೆ, ಅದಕ್ಕೋಸ್ಕರ ಅಕ್ಕಿ ಕೊಡ್ಬೋದು. ಇದಕ್ಕೆ ಅಕ್ಕಿನ ನಾವು ಚಾಮುಂಡೇಶ್ವರಿ ಹೆಸರು ಹೇಳಿ ಕೊಡ್ತಾ ಇರೋದು, ಅದರಿಂದ ಅಕ್ಕಿ ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಮೂರನ್ನು ಇಷ್ಟು ಸಾಮಾನು ಜೊತೆಯಲ್ಲಿ ಸೇರಿಸಿ ಎಲ್ಲ ಕೊಟ್ಟು ನೀವು ಹುಡುಗಿಗೆ ಆಶೀರ್ವಾದ ತಗೋಬೇಕು. ನೀವು ಹುಡುಗಿ ಅಂತ ಇದು ಮಾಡಬೇಡ್ರಿ, ಆಶೀರ್ವಾದ ಮಾಡಿಸ್ಕೊಳ್ರಿ. ನೀವು ಅವಳು ಆ ಚಾಮುಂಡೇಶ್ವರಿ ಆಗಿರೋದ್ರಿಂದ ಆಶೀರ್ವಾದ ಮಾಡ್ತಾಳೆ, ಆಶೀರ್ವಾದ ತಗೊಳ್ರಿ. ಇಷ್ಟು ನೀವು ನವದುರ್ಗೆಯರಿಗೆ ಪೂಜೆ ಮಾಡಿ. ನೀವು 9 ದಿವಸನೂ ಪುಸ್ತಕ ಫುಲ್ಲು ಓದಬೇಕು. 16 ಅಧ್ಯಾಯ ಚಾಮುಂಡೇಶ್ವರಿಗಾಯಿತು, ನವದುರ್ಗೆಯರಿಗಾಯಿತು, ಇನ್ನು 17 ಅಧ್ಯಾಯದಿಂದ ಪಾರ್ವತಿ ಕಲ್ಯಾಣ ಆಗುತ್ತೆ. ಅಷ್ಟು ಎರಡೂ ಅಧ್ಯಾಯಗಳನ್ನ ಪೂರ್ತಿ ಓದಬೇಕು. ಓದಿ ಮಧ್ಯದಲ್ಲಿ ಸರಸ್ವತಿ ಹಬ್ಬ ಬರುತ್ತೆ, ಸರಸ್ವತಿ ಹಬ್ಬ ಪೂಜೆ ಮಾಡಿರಿ, ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿರಿ. ಆಮೇಲೆ 9 ದಿವಸ ಆಯುಧ ಪೂಜೆ ಬರುತ್ತೆ, ಆಯುಧ ಪೂಜೆ ಮಾಡಿರಿ. 8 ದಿವಸ ದುರ್ಗಾಷ್ಟಮಿ ಬರುತ್ತೆ, ಏನಾದರೂ ಒಂದು ಕರೆದಿರೋದು ಏನಾದರೂ ತಿಂಡಿಗೆ ಮಾಡಿ ನೀವು ದುರ್ಗಾಷ್ಟಮಿ ಪೂಜೆನ ನೈವೇದ್ಯಕ್ಕೆ ಇಡಬೇಕು. ದುರ್ಗಾಷ್ಟಮಿ ಅಂದರೆ ಕಂಠಿ ಇಡಬೇಕು ಮನೆಯಲ್ಲಿ, ಅವತ್ತು ಕಂಠಿಟ್ಟು ಏನಾದರೂ ಕಂಠಿರೋದು ಏನಾದರೂ ಕರೆದಿರೋದು ಏನಾದರೂ ನೈವೇದ್ಯ ಮಾಡಿರಿ ಅವತ್ತು. ಈ ಥರ ಮಾಡಿ ಕನ್ಯಾಮುತ್ತೆಗೆ ಬಾಗಣ ಕೊಟ್ಟು ನೀವು ಆಶೀರ್ವಾದ ಪಡಿಬೋದು. ಇದು ನವರಾತ್ರಿನಲ್ಲಿ ಕನ್ಯಾಮುತ್ತೆಗೆ ಮುತ್ತೈದೆಗೆ ಚಾಮುಂಡೇಶ್ವರಿ ಪುಸ್ತಕ ಓದಿ ಇದು ಮಾಡೋದು ದಾನ. ನಾವು ಪದ್ಧತಿ ಇದೆ ಅಂದರೆ ಸಿಂಪಲ್ಲಾಗೂ ದೇವ್ರ ಹತ್ರನೇ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾಡ್ಕೋಬೋದು. ಒಂದು ಜೊತೆ ಪಟ್ಟದ ಬೊಂಬೆ ಇಟ್ಟು, ಒಂದೇ ಒಂದು ಕಳಸ ಇಟ್ಟು, ಒಂದು ಗಣೇಶಂದಿಟ್ಟು ಪೂಜೆ ಮಾಡ್ಕೋಬೋದು. 5 ಮಾಡೋಕ್ಕೆ ಅವತ್ತು ಆಗಲೇ ಇಲ್ಲ ಪ್ರಾರಂಭದ ದಿವಸ,
ಅಮಾವಾಸ್ಯ ದಿವಸ ನಾವು ಗೊಂಬೆ ಇಡಬೇಕಾದ್ರೆ ಅಮಾವಾಸ್ಯ ದಿವಸ ರಾತ್ರಿಗೆ ಕೂರಿಸೋದು, ಬೆಳಗ್ಗೆಯಿಂದ ನವರಾತ್ರಿ ಪ್ರಾರಂಭ ದಿವಸದಿಂದ ಪೂಜೆ ಮಾಡೋದು. ಆವತ್ತು ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಐದನೇ ದಿವಸ ಸರಸ್ವತಿ ಹಬ್ಬ ಬರುತ್ತೆ, ಸರಸ್ವತಿ ಹಬ್ಬದ ದಿವಸ ನೀವೆಲ್ಲ ಇಟ್ಟು ನೀವು ಗೊಂಬೆ ಇಟ್ಟು ಸರಸ್ವತಿ ಜೊತೆಯಲ್ಲಿ ಸರಸ್ವತಿನೂ ಇಟ್ಟು ಪೂಜೆ ಮಾಡ್ಬೋದು. ಮಾರನೇ ದಿವಸ ದುರ್ಗಾಷ್ಟಮಿ, ಆಮೇಲೆ ಆಯುಧ ಪೂಜೆ, ಆಮೇಲೆ ವಿಜಯದಶಮಿ. ಈ ಥರ ಐದನೇ ದಿವಸ ಇಟ್ಟರೂ ಪೂರ್ತಿ ಆಗುತ್ತೆ. ಈ ಥರ ನೀವು ಪೂಜೆನ ಮುಗಿಸ್ಬೋದು ನವರಾತ್ರಿ ಹಬ್ಬದಲ್ಲಿ. ಈ ಥರ ಪೂಜೆನ ಇಡ್ಬೋದು. ಬೊಂಬೆ ಇಡೋ ಪದ್ಧತಿ ಇಲ್ಲದೇ ಇದ್ದರೆ ನೀವು ಬೇರೆ ಥರ ಚಾಮುಂಡೇಶ್ವರಿ ಪುಸ್ತಕ ಓದಿ, ಬೇರೆ ಥರ ನಾನು ನಿಮಗೆ ತೋರಿಸಿದ್ದೀನಿ, ಕನ್ಯಾ ಮುತ್ತೈದೆಯದು ತೋರಿಸಿದ್ದೀನಿ, ನವದುರ್ಗೆಯರದು ತೋರಿಸಿದ್ದೀನಿ, ಅದನ್ನು ನೀವು ಆ ಥರನೂ ನೀವು ಕೂಡ ಮಾಡ್ಕೋಬೋದು. ಬೊಂಬೆ ಹಬ್ಬ ಅಂತಂದರೆ ಬೊಂಬೆಯನ್ನು ಇಟ್ಟಿರ್ತೀವಿ ನಾ ಬೆಳಗ್ಗೆ ಸಂಜೆ ಎರಡು ಟೈಮೂ ಸಿಹಿ ನೈವೇದ್ಯ, ಬೆಳಗ್ಗೆ ಮಡಿಯಿಂದ ನೈವೇದ್ಯ ಆಗಬೇಕು, ಸಂಜೆ ಬಾಗಲ ಪೂಜೆ ಆಗಬೇಕು, ಬಾಗಲ ಪೂಜೆದು ನೈವೇದ್ಯ ಆಗಬೇಕು. ಈ ಥರ ಎರಡು ಟೈಮೂ ಆಗಬೇಕು. ಎರಡು ಟೈಮ್ ನೈವೇದ್ಯನೂ ಮಕ್ಕಳಿಗೆ ಹಂಚಿಬಿಡ್ಬೇಕು. ಯಾವ್ಯಾವ ಮಕ್ಕಳು ಬರ್ತಾವೋ ಅಥವಾ ನಮ್ಮನೆ ಮಕ್ಕಳೇ ಆಗಲಿ, ಬೇರೆ ಮಕ್ಕಳುಗಳಾಗಲಿ, ಅಕ್ಕಪಕ್ಕದ ಮಕ್ಕಳಾಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಯಾರೇ ಆಗಲಿ, ಬೊಂಬೆ ಹಬ್ಬದಲ್ಲಿ ಬೊಂಬೆ ಇಡೋರು ಚೆರಪನ್ನ ಹಂಚಿಬಿಡ್ಬೋದು. ಲಾಸ್ಟ್ ದಿವಸ ಇವ್ರಿಗೇನು ಪದ್ಧತಿ ಇರೋಲ್ಲ, ಅಕ್ಕಪಕ್ಕದವ್ರನ್ನ ಯಾರನ್ನ ಕರೆದು ಕುಂಕುಮ ಕೊಟ್ಟು ತಾಂಬೂಲ ಕೊಡ್ಬೋದು. ಇವರು ಅಷ್ಟೇ ನವರಾತ್ರಿ ಹಬ್ಬ ಈ ಥರ ಪ್ರಾರಂಭ ಆಗಿ ಈ ಥರ ಇದಾಗುತ್ತೆ. ಕಳಸ ಅಂದರೆ ಪುಟ್ಟದ ಚಂಬಲ್ಲಿ ಪುಟ್ಟು ತಟ್ಟೆನಲ್ಲಿ ಕಳಸ ಇಡೋದು ಅಷ್ಟೇ ಬೊಂಬೆ ಹತ್ರ ಪಕ್ಕದಲ್ಲಿ. ಅದಕ್ಕೆ ಗೆಜ್ಜೆ ವಸ್ತ್ರ, ವಿಳ್ಯದೆಲೆ, ಅಂಗದಾರ ಎಲ್ಲ ಹಾಕಿ ಹೂವು ಹಾಕಿ ಪೂಜೆ ಮಾಡಬೇಕು. ಹೂವು ದಿನ ತೆಗಿಬೋದು. ಎಲ್ಲ ಬೊಂಬೆಗಳು ತಲೆ ಮೇಲೂ ಒಂದೊಂದು ಹೂವು ಇಟ್ಟಿರ್ತೀರ, ಎಲ್ಲ ಬೊಂಬೆ ಮೇಗಲು ತಲೆ ಮೇಗಲ್ದು ಮಾರನೇ ದಿವಸ ಹೂವು ತೆಗಿಬೋದು. ಕಳಸದಲ್ಲಿರೋ ಹೂವನ್ನು ತೆಗಿಬೋದು, ಹೊಸ ಹೂವು ಇಡ್ಬೋದು. ಇನ್ನು ಕಳಸನ ಕದಲ್ಸೋದಾಗಲಿ ಗೆಜ್ಜೊಸ್ತ್ರ ತೆಗೆಯೋದಾಗಲಿ ಅವೆಲ್ಲ ಮಾಡಬಾರ್ದು. ಬರೀ ಹೂವು ಒಂದು ಮಾತ್ರ ತೆಗಿಬೇಕು. ಬೆಳಗ್ಗೆ ಸಾಯಂಕಾಲ ದೀಪ ಇಟ್ಟಿರ್ತೀರ, ದೀಪ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋದು. ಇನ್ನು ಒಳಗಡೆ ದೀಪ ಹಚ್ಚುತ್ತೀರ, ಒಳಗಡೆ ಊದ್ಗಡ್ಡಿ ಕರ್ಪೂರ ಬೆಳಗ್ತೀರ, ಅದನ್ನೇ ತಂದು ಈಚೆನ ದೇವ್ರಿಗೆ ಹಚ್ಚಬೇಕು. ಬಾಗಿಲಿಗೆ ನೈವೇದ್ಯ, ಬಾಗಿಲು ಪೂಜೆ ಆಗಬೇಕು, ಅಲ್ಲೂ ಊದ್ಗಡ್ಡಿ ಬೆಳಗ್ಗೆ ನೈವೇದ್ಯ ಆಗಬೇಕು. ಇಷ್ಟು ಬೊಂಬೆ ಇಡೋವಾಗ ಪೂಜೆ ಮಾಡ್ಕೊಳ್ಳೋದು. ಇನ್ನು ಹೆಚ್ಚಿಗೆ ಏನನ್ನ ಬೇಕು ನಿಮಗೆ ವಿಚಾರಗಳು ಅಂದರೆ, ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಪದ್ಧತಿಗಳಿದೆ, ನಿಮ್ಮ ವಂಶದಲ್ಲಿ ಯಾರನ್ನ ದೊಡ್ಡವರಿದ್ದರೆ ನೀವು ಏನು ಪದ್ಧತಿಗಳು ಮನೆಯಲ್ಲಿ ಮಾಡೋ ಪದ್ಧತಿ ಏನೇನ ಇದ್ದರೆ ಕೇಳಿ ತಿಳ್ಕೊಂಡು ನೀವು ಈ ಪದ್ಧತಿ ಜೊತೆಯಲ್ಲಿ ನೀವು ಅದನ್ನು ಸೇರಿಸ್ಕೋಬೋದು. ಆ ಥರ ನಿಮ್ಮ ಮನೆಯಲ್ಲಿ ಹಿರಿಯೋರು ಅಂದರೆ ನಿಮ್ಮ ದಾಯಾದಿಗಳಿರ್ಬೋದು, ಅಣ್ಣ ತಮ್ಮಂದಿರುಗಳಿರ್ಬೋದು, ಅಜ್ಜಿ ತಾತ ಇರ್ಬೋದು, ಆ ಥರ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟವ್ರು ಯಾರನ್ನ ಇದ್ದರೆ ಅವ್ರನ್ನ ಕೇಳಿ ನೀವು ತಿಳ್ಕೊಬೋದು. ನಿಮ್ಮ ಆ ಮನೆಯಲ್ಲಿ ಹುಟ್ಟಿ ಹೋದ ಹೆಣ್ಣು ಮಕ್ಕಳು ಇರ್ಬೋದು, ಈ ಥರ ದೊಡ್ಡವ್ರು ಯಾರನ್ನ ಇದ್ದರೆ ನಿಮ್ಮನೆ ಸಂಪ್ರದಾಯ ಏನಾನ ಇದ್ದರೆ ಅಮ್ಮ ಏನು ಮಾಡ್ತಾಯಿದ್ರು, ಅಜ್ಜಿ ಏನು ಮಾಡ್ತಾಯಿದ್ರು, ಅದನ್ನೆಲ್ಲ ಕೇಳಿ ತಿಳ್ಕೊಂಡು ಆ ಥರನ ಆಚರಿಸ್ಬೋದು. ಯಾವುದೇ ರೀತಿ ನಾವು ಆಚರಿಸಿದ್ರೂ ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಶ್ರೇಯಸ್ಸಿಗೋಸ್ಕರ, ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಕುಟುಂಬನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾವು ಪೂಜೆ ಮಾಡೋದು. ಅದರಿಂದ ತಪ್ಪೇನೂ ಇಲ್ಲ. ಎಲ್ಲ ರೀತಿಯಿಂದನೂ, ಎಲ್ಲ ಅನುಭವದಿಂದನೂ, ಎಲ್ಲ ಮಾದರಿಯಿಂದನೂ ನೀವು ಪೂಜೆ ಮಾಡಿ ನಿಮ್ಮ ತೃಪ್ತಿಯಾಗಿ ನಿಮ್ಮ ಸಂಕಲ್ಪಗಳನ್ನೆಲ್ಲ ಪೂರ್ಣ ಮಾಡ್ಕೋಬೋದು. ಅಂದರೆ ಬೊಂಬೆ ಇಟ್ಟಾಗ್ಲೂ ದೇವಿ ಮಹಾತ್ಮೆ ಪುಸ್ತಕ ಓದಬೇಕು, ಪೂರ್ತಿ ಪುಸ್ತಕ ಓದಬೇಕು. ಕೊನೆಯವರೆಗೂ ಒಂಬತ್ತು ದಿವಸದ ಅಷ್ಟೊತ್ತಿಗೆ ಪುಸ್ತಕ ಓದಿದ್ದು ಮುಗಿಬೇಕು. ಪುಸ್ತಕ ಓದಿದ್ದು ಮುಗಿದ್ಮೇಲೆ ಅಲ್ಲಿ ದೇವ್ರ ಹತ್ರ ಬೊಂಬೆ ಹತ್ರ ಇಟ್ಟುಬಿಟ್ಟು ಪುಸ್ತಕನ ಸರಸ್ವತಿ ಇಟ್ಟಿರ್ತೀವಿ, ಅದ್ರ ಪಕ್ಕನೇ ಬುಕ್ ಇಟ್ಬಿಟ್ಟು ನೀವು ಕೊನೆ ದಿವಸ ಆರತಿ ಮಾಡುವಾಗ ಅದಕ್ಕೂ ಚಾಮುಂಡೇಶ್ವರಿ ಬುಕ್ಕಿಗೂ ನೀವು ಆರತಿ ಮಾಡಬೇಕು. ಈ ರೀತಿ ಬೊಂಬೆ ಇಟ್ಟಾಗ ಪೂಜೆ ಮಾಡೋದು, ಅಕ್ಕಪಕ್ಕದಲ್ಲಿರೋರನ್ನ ಕರೆದು ಕುಂಕುಮ ಕೊಡೋದು. ಮನೆಯಲ್ಲಿ ಶುಭ ಕಾರ್ಯಗಳು, ಮನೆಯಲ್ಲಿ ಹೆಣ್ಣು ಮಕ್ಕಳೇನೇ ಇದ್ದರೆ ಬೊಂಬೆ ಇಟ್ಟಿರೋರ ಮನೆಯಲ್ಲಿ, ಬೊಂಬೆ ಇಟ್ಟಿರೋರ ಮನೆಯಲ್ಲಾಗಲಿ ಬೇರೆಯವ್ರ ಮನೆಯಲ್ಲಾಗಲಿ ಯಾರೇ ಆಗಲಿ, ನವರಾತ್ರಿನಲ್ಲಿ ಒಂಬತ್ತು ದಿವಸನೂ ಆ ಹೆಣ್ಣು ಮಗುಗೆ ತಲೆ ಬಾಚಿ ಸ್ನಾನ ಮಾಡಿಸಿ ಒಂದು ಮಡಿ ಬಟ್ಟೆ ಹಾಕಿ ಕಾಲಿಗೆ ಗೆಜ್ಜೆ ಹಾಕಿದ್ರೆ ಮನೆಯಲ್ಲಿ ಆ ಮಗು ಓಡಾಡ್ತಾ ಇದೆ, ಆ ಚಾಮುಂಡೇಶ್ವರಿನೇ ಲಕ್ಷ್ಮೀ ರೂಪದಲ್ಲಿ ಬಂದು ಮನೆಯೆಲ್ಲ ಓಡಾಡ್ತಾ ಇದ್ದಾಳೇನೋ ಅನ್ನಿಸುತ್ತೆ. ಆ ಥರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆವಾಗ ನವರಾತ್ರಿನಲ್ಲಿ ಅಲಂಕಾರ ಮಾಡಿ ಗಲ್ 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 ಅಂತ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಮಗು ಮಗು ನಗ್ತಾ 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 ಅದು ಇದು ತಮಾಷೆ ಮಾಡಿಕೊಂಡು ಓಡಾಡ್ತಾ ಇದ್ದರೆ, ನಗು ನಗ್ತಾ ಇದ್ದರೆ ಒಂದೇನೋ ಒಂದು ಖುಷಿ, ಏನೋ ಒಂದು ಇದಾಗುತ್ತೆ. ಆ ಥರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ನವರಾತ್ರಿನಲ್ಲಿ ಆ ಥರ ಅಲಂಕಾರ ಮಾಡಿ ನೀವು ಖುಷಿಪಡ್ರಿ.
ನಾವು ಬೊಂಬೆ ಇಟ್ಟಾಗ ಅಲ್ಲೊಂದು ಏನೋ ಒಂದು ಸುತ್ತಲೂ ಒಂದು ಕಥೆಯ ರೂಪದಲ್ಲಿ ಬರೋ ಹಾಗೆ ಒಂದು ಗೊಂಬೆಗಳನ್ನ ಇಟ್ಟಿರ್ತೀವಿ. ಒಂದು ಮಂಗಳವಾದ್ಯ ಇರ್ಬೋದು, ಮಂಗಳವಾದ್ಯ ಒಂದು ದಸರಾ ಹಬ್ಬನ ಮೆರವಣಿಗೆ ತಗೊಂಡೋಗ್ತಾ ಇರೋದು, ಮುಂದಗಡೆ ವಾದ್ಯಗಳದ್ದು ಮಕ್ಕಳಿಗೆ ಆ ವಾದ್ಯಗಳ ಹೆಸರುಗಳೆಲ್ಲ ಹೇಳಿದ್ರೆ ಮಕ್ಕಳಿಗೂ ಒಂಥರ ಪರಿಚಯ ಆಗುತ್ತೆ. ಒಂದು ರಾಮಾಯಣ ಇಡ್ಬೋದು, ಒಂದು ಮಹಾಭಾರತ ಇಡ್ಬೋದು, ಒಂದು ಋಷಿ ಮುನಿಗಳದ್ದು ಇಡ್ಬೋದು, ಒಂದು ಅರುಂಧತಿ ಕತೆ ಇರ್ಬೋದು. ಹೀಗೆ ಒಂದೊಂದು ಗೊಂಬೆನಲ್ಲೂ ಒಂದೊಂದು ಕತೆಗಳಿರ್ತವೆ. ಅಂಥ ಕತೆಗಳೇನನ್ನ ಇಡೋ ಅಂಥ ಗೊಂಬೆಗಳೇನನ್ನ ನಿಮ್ಮನೇಲಿದ್ದರೆ ಮಕ್ಕಳಿಗೆ ಆ ಥರದ ಕತೆನ ಒಂದೊಂದೇ ಚಿಕ್ಕ ಚಿಕ್ಕ ಕತೆಗಳು ಉಪಕಥೆಗಳು ಅಂತಾರಲ್ಲ ಆ ಥರ ಉಪಕಥೆಗಳನ್ನ ಮಕ್ಕಳಿಗೆ ಹೇಳ್ತಾ ಇದ್ದರೆ ಒಂದು ಖುಷಿ ಬರುತ್ತೆ, ಮಕ್ಕಳಿಗೂ ಅದನ್ನೆಲ್ಲ ಜ್ಞಾಪಕ ಬರೋಂಗಿರುತ್ತೆ. ನಾವು ಟಿ ವಿನಲ್ಲೆಲ್ಲ ನೋಡ್ತೀವಿ ಮಹಾಭಾರತ ರಾಮಾಯಣ ಎಲ್ಲ ನೋಡ್ತೀವಿ, ಆದರೆ ನಮ್ಮನೆಯಲ್ಲಿ ಗೊಂಬೆಗಳ ರೂಪದಲ್ಲಿ ಆ ಕಥೆಯನ್ನು ಇಟ್ಟಾಗ ಮಕ್ಕಳಿಗೆ ಅದನ್ನು ಹೇಳಿದ್ರೆ ಇನ್ನೂ ಖುಷಿ ಪಡ್ತವೆ. ಓ, ಗೊಂಬೆ ಹಬ್ಬದಲ್ಲಿ ಟಿ ವಿನಲ್ಲಿ ತೋರಿಸೋದು ಗೊಂಬೆ ನಮ್ಮನೆಯಲ್ಲೂ ಒಂದು ರೂಪದಲ್ಲಿ ಗೊಂಬೆ ರೂಪದಲ್ಲಿ ಇಟ್ಟಿದ್ದೀವಿ ಅಂತ ಮಕ್ಕಳು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬರ್ತಾರೆ, ಸ್ಕೂಲಲ್ಲೆಲ್ಲ ಹೇಳ್ಕೊಂಬರ್ತಾರೆ. ನೀವು ಅದನ್ನು ಪ್ರಚಾರ ಮಾಡೋಕ್ಕಾಗಲ್ಲ, ಅದೇ ಮಕ್ಕಳು ನೋಡಿರಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ಕೊಂಬರ್ತಾರೆ. ಆ ಥರ ಮಕ್ಕಳು ಅಂದರೆ ನನ್ನ ಕತೆ ಪಟ್ಟದ ಬೊಂಬೆ ಅಂದರೆ ಯಾಕೆ ಇಡಬೇಕು, ಅದಕ್ಕೊಂದು ಸೈನಿಕನ ಹೆಂಡತಿ ಹಾಕಿಡಬೇಕು, ಒಂದು ಮಂತ್ರಿ ಹೆಂಡತಿನ ಹಾಕಿಡಬೇಕು, ಪಟ್ಟದ ಬೊಂಬೆಗೆ ಒಂದು ತುಳಸಿ ಪೂಜೆ, ಒಂದು ದೇವಸ್ಥಾನಕ್ಕೆ ಹೋಗೋದು ಒಂದು ಪೂಜೆಗೆ ಅವಳಿಗೆ ಯಾಕೆ ಎಲ್ಲ ರೆಡಿ ಮಾಡಿಡಬೇಕು. ಈ ಥರ ಒಂದೊಂದು ಸಣ್ಣ ಸಣ್ಣದು ಒಂದೊಂದು ಉಪಕಥೆಗಳನ್ನ ದಿನ ಒಂದೊಂದು ಹೇಳ್ತಾ ಇದ್ದರೆ ಮಕ್ಕಳು ಪೂಜೆ ಆಗೋಷ್ಟೊದೇ ಬಂದು ನಿಂತ್ಕೊತವೆ. ಯಾಕೆ ಅಂದರೆ ಪ್ರಸಾದಕ್ಕೂ ಮೊದಲನೇ ಪಾಯಿಂಟ್ ಪ್ರಸಾದಕ್ಕೆ, ಎರಡನೇ ಪಾಯಿಂಟು ನೀವು ಹೇಳೋ ಕಥೆಗೆ. ಆ ಥರ ಮಕ್ಕಳು ಖುಷಿ ಖುಷಿಯಾಗಿ ಬಂದು ನಿಂತ್ಕೊತವೆ. ಏ, ನೀವು ನಾಳೆಯಿಂದ ಸ್ನಾನ ಪೂಜೆ ಎಷ್ಟೊತ್ತಿಗೆ ನೀವು ಸ್ನಾನ ಮಾಡ್ಕೊಂಬಂದು ನಿಂತ್ಕೋಬೇಕು ಅಂದರೆ ಅವ್ರು ಸ್ನಾನ ಮಾಡಿಕೊಂಡು ವಿಭೂತಿ ಧರಿಸ್ಕೊಂಡು ಅಥವಾ ಗಂಧ ಇಟ್ಕೊಂಡು ಮುದ್ರೆ ಒತ್ಕೊಂಡು ಏನೋ ಅವ್ರ ಮನೆ ಪದ್ಧತಿ ಯಾವ ಥರ ಇದೆಯೋ ಆ ಥರ ಎಲ್ಲ ರೆಡಿಯಾಗಿ ಬಂದು ನಿಂತ್ಕೊತಾರೆ. ಕೇಳಲಿ, ಇವತ್ತು ನೀವು ಸ್ನಾನ ಮಾಡ್ಕೊಂಬಂದಿದ್ದೀರೇನೋ ಅಂತ ಕೇಳಲಿ ಅಂದ್ಬಿಟ್ಟು ನಿಂತಿರ್ತಾರೆ. ಅಷ್ಟು ಅವರಿಗೆ ಮಕ್ಕಳಿಗೆ ಖುಷಿ ಅಂದರೆ ಖುಷಿಯಾಗಿರುತ್ತೆ. ಆ ಥರ ಮಕ್ಕಳು ಮನಸ್ಸನ್ನ ಗೆಲ್ಲಬೇಕು ಅಂದರೆ ಒಂದು ಮಹಾವಿದ್ಯೆಯೇ ಕಲ್ತಿರಬೇಕು ಗೃಹಿಣಿ. ಆ ಗೃಹಿಣಿಗೆ ಆ ಮಹಾವಿದ್ಯೆ ಇದ್ದರೆ ಮಕ್ಕಳು ಮನಸ್ಸನ್ನ ಗೆಲ್ಬೋದು, ಮಕ್ಕಳನ್ನ ಮುಂದಕ್ಕೆ ತರ್ಬೋದು. ಮಕ್ಕಳು ಯಾವ ರೀತಿ ಮನೆಯಲ್ಲಿ ನಡ್ಕೊತಾವೆ, ಯಾವ ರೀತಿ ಅಡ್ಡದಾರಿಗೆ ಹೋಗ್ತಾ ಇದ್ದಾವೆ, ಮಕ್ಕಳು ಯಾವುದನ್ನು ಕಲಿತ್ರೆ ಒಳ್ಳೆಯದಾಗುತ್ತೆ, ಯಾವ ಸವಾಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಮನೇಲಿ ಗೃಹಿಣಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಆದರೆ ಅವರು ಕಂಟ್ರೋಲ್ ಮಾಡೋಕ್ಕೆ ಬರ್ತಾ ಇರಲ್ಲ, ಯಾಕೆಂದರೆ ಬೆಳಗ್ಗೆ ಹೋಗ್ಬಿಡ್ತಾರೆ, ಸಂಜೆ ಬರ್ತಾರೆ, ಸಾಯಂಕಾಲಕ್ಕೆ ಕೆಲಸಕ್ಕೆ ಹೋಗಿ ಕೆಲಸದಿಂದ ಬರ್ತಾರೆ. ಆದರೆ ಗೊತ್ತಾಗಲ್ಲ. ಅದು ಶನಿವಾರ ಭಾನುವಾರ ಇರುತ್ತಲ್ಲ, ಅವತ್ತು ಗಮನ ಮಾಡ್ಬೋದು ನೀವು, ಅವತ್ತು ಗಮನಿಸಿ ಮಕ್ಕಳನ್ನ ಸ್ವಲ್ಪ ಕಂಟ್ರೋಲಲ್ಲಿಡ್ಬೋದು. ಈ ಥರ ಮಕ್ಕಳಿಗೆ ಮನೆಯಲ್ಲಿ ತುಂಬ ಅದ್ಭುತವಾದ ಮಕ್ಕಳಿಗೆ ಹೇಳ್ಕೊಡೋಂಥದ್ದು ಒಂದು ಸಂಭ್ರಮ ಅಂದರೆ ತಾಯಿ ಗೃಹಿಣಿನೇ ಅದಕ್ಕೆ ಅತಿ ಮುಖ್ಯವಾದ ಮೇಯ್ನ್ ಪಾಯಿಂಟು. ಇದನ್ನು ನೀವೆಲ್ಲರೂ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಇಷ್ಟೊತ್ತು ಕಾಲೇಜ್ ಓದಿರ್ತೀರ, ಇಷ್ಟು ದಿವಸನೂ ಕಾಲೇಜ್ ಓದಿದ್ದಿರ್ತೀರ, ಸ್ಕೂಲ್ ಹೋಗಿದ್ದಿರ್ತೀರ, ಎಲ್ಲ ಮಾಡಿರ್ತೀರ, ಟ್ರೈನಿಂಗ್ಗಳು ತೊಗೊಂಡಿರ್ತೀರ, ದೊಡ್ಡ ದೊಡ್ಡ ಕೆಲಸದಲ್ಲಿರ್ತೀರ, ಎಲ್ಲ ಆಗಿರುತ್ತೆ. ಆದರೆ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು ಬೆಳೆಯೋ ಮೊಳಕ್ಕೆ ಪೈರಲ್ಲೇ ಗೊತ್ತಾಗುತ್ತೆ, ಮೊಳಕೆನಲ್ಲೇ ಗೊತ್ತಾಗುತ್ತಂತೆ ಪೈರು ಯಾವ ಥರ ಒಡೀತದೆ, ಯಾವ ಥರ ಮರ ಆಗುತ್ತೆ, ಯಾವ ಥರ ಗಿಡ ಆಗುತ್ತೆ ಅಂತ. ಆ ಥರ ನೀವು ಮನೆಯಲ್ಲಿ ಸ್ವಲ್ಪ ಅದ್ಭಸ್ತಲ್ಲಿ ಇಟ್ಕೊಂಡ್ರೆ, ಏ ಯಾಕೋ ಅದನ್ನು ಮಾಡ್ತಾ ಇದೆಯಾ, ಮಾಡಬೇಡ ಅದನ್ನು, ಒಳ್ಳೇದಲ್ಲ ಅದು ಅಂದರೆ ಅದನ್ನು ಮಾಡಲ್ಲ. ಅಮ್ಮ ಕೇಳಲಿಲ್ಲ ಅಂದರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಏ ಅಮ್ಮನಿಗೆ ಗೊತ್ತಿಲ್ಲ, ಗೊತ್ತು ನೋಡ್ತಾರೆ, ಸುಮ್ಮನೆ ಇರ್ತಾರೆ, ಮಾಡ್ಕೊಳ್ಳಿ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆ ಥರ ಮಕ್ಕಳು ಮನಸ್ಸನ್ನ ಗೆಲ್ಲಬೇಕಾದ್ರೆ ತಾಯಿಯಿಂದ ಮಾತ್ರ ಸಾಧ್ಯ. ನೀವು ತಾಯಿ ಆದವರು ಮಕ್ಕಳ ಗಮನಕ್ಕೆ ಅವರ ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದು ಯಾವುದೇ ಇರ್ಬೋದು, ಒಂದು ಆಟ ಪಾಠ ಇರ್ಬೋದು, ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ಮುಂದಕ್ಕೆ ತಗೊಂಬಂದ್ರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಥರ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಮಕ್ಕಳನ್ನ ಮುಂದಕ್ಕೆ ತರೋದಕ್ಕೋಸ್ಕರ ಯಾವ ಕೆಲಸನ ನೀವು ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮನದಟ್ಟಾಗುತ್ತೆ ಮಕ್ಕಳಿಗೆ, ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಅದನ್ನು ಮಕ್ಕಳಿಗೋಸ್ಕರ ನೀವು ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಮ್ಮದು ಹೊಸದಾಗಿ ಸ್ಕಂದ ನ್ಯಾಚುರಲ್ ಕಂಪ್ನಿ ಅಂತ ನ್ಯಾಚುರಲ್ಲಾಗಿ ಮಾಡಿರೋದು, ಯಾವುದೇ ವಿಧವಾದ ಕೆಮಿಕಲ್ಸ್ನಾಗಲಿ ಉಪಯೋಗಿಸಿಲ್ಲ, ಯಾವುದೇ ಒಂದು ಇದಾದರೂ ಉಪಯೋಗಿಸಿಲ್ಲ.
ಮನೆಯಲ್ಲೇ ಸ್ವಂತವಾಗಿ ಪರಿಶುದ್ಧವಾಗಿ ಶುದ್ಧವಾಗಿ ಮಾಡಿರೋದು. ಇದು ನೀವು ಎಲ್ಲ ಉಪಯೋಗಿಸ್ಕೋಬೋದು ಈ ಅವಕಾಶನ. ನಿಮಗೆ ವೆಬ್ಸೈಟ್ ಇದು ವಾಟ್ಸಪ್ದು ನಂಬರ್ ಹಾಕಿರ್ತೀವಿ, ಅಲ್ಲಿ ನೀವು ನೋಡಿಕೊಂಡು ನಿಮ್ಗೆ ಏನೇನು ಬೇಕು ಎಲ್ಲನೂ ಉಪಯೋಗ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಷನ್ಗೆ ಎಲ್ಲ ಶೇರ್ ಮಾಡಿ ಈ ವಿಡಿಯೋನ. ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವೆಲ್ಲ ಬಳಸ್ಕೊಳ್ರಿ.